ಇಲ್ಲಿ ಯೂರಿನ್ ಫ್ರೀ ಹಾಕಿದ್ದೀರಿ, ಸ್ನಾನ 10 ರೂಪಾಯಿ ಹಾಕಿದ್ದೀರಿ, ಟಾಯ್ಲೆಟ್ 5 ರೂಪಾಯಿ, ಅವಾಗ 5 ರೂಪಾಯಿ ತಗೊಂಡ್ರಿ, ಮತ್ತೆ ನನಗೆ 10 ರೂಪಾಯಿ ತಗೊಂಡ್ರಿ ಇದಕ್ಕೆ ಟಾಯ್ಲೆಟ್ಗೆ ಸ್ನಾನಕ್ಕೆ. ನಾನು ಟಾಯ್ಲೆಟಿಗೆ ಹೋಗಿರೋದು ಏನು, ಅವಾಗ ಯೂರಿನ್ಗೆ 5 ರೂಪಾಯಿ ಒಬ್ಬರಿಗೆ ತಗೊಂಡ್ರಿ. ಹಾಂ ಹೇಳಿದೆ, ಹೇಳಿದ್ದೀರಿ ಶೌಚಾಲಯಕ್ಕೆ 5 ರೂಪಾಯಿ ಅಂತ ಹೇಳಿ, ನೀವು 10 ರೂಪಾಯಿ ಎಲ್ಲರ ಹತ್ರ 10 ರೂಪಾಯಿ ತಗೊಂಡಿದ್ದೀರಿ. ಒಂದು ಆಶ್ಲೇಷ ಪೂಜೆ, ಏಕಾದಶಿ ಆಶ್ಲೇಷ ಪೂಜೆ ಮಾಡುದಿಲ್ಲ, ಏಕಾದಶಿ ನಾನು ಕರೆಕ್ಟ್ ಇಲ್ಲ ಗಜ್ಜಿರ ವಾತೆಲಿಕೆ ವಾತೆಲಿಕೆ ಮೆಲ್ಲ ಮರೆ ಅವರಲ್ಲಿ ನಮ್ಮದು ಪ್ರತಿಯವರು ಇನ್ನೊಬ್ಬರದ್ದು ಫೋಟೋಶೂಟ್ ಮಾಡ್ತಿದ್ದಾರೆ, ಅವ್ರದ್ದು ಕ್ರಿಯೇಟಿವಿಟಿ ತೋರಿಸ್ತಿದ್ದಾರೆ ನೋಡಿ ಕಪಲ್ಸ್. ಹಲೋ ಫ್ರೆಂಡ್ಸ್, ನಮಸ್ಕಾರ, ಟ್ರಾವೆಲ್ ಅನ್ ಚಾನಲ್ಗೆ ಸ್ವಾಗತ. ತುಂಬ ದಿನ ಆಯಿತು ಈ ರೈಡಲ್ಲಿ ಗೋಪ್ರೋನ ಹಾಕಿ ಈ ಕತ್ಲಲ್ಲಿ ಎಲ್ಲಿ ಹೋಗ್ತಿದ್ದೀನಿ ಅಂತ ಅನ್ಕೋತೀರಾ? ಇದು ಕತ್ಲಲ್ಲ, ಬೆಳಿಗ್ಗೆ 6:30 ಇವಾಗ, ಇನ್ನೂ ಬೆಳಕು ಬಂದಿಲ್ಲ. ಸೊ ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಸುಬ್ರಹ್ಮಣ್ಯ ಟೆಂಪಲ್ಗೆ. ಯಾರ ಜೊತೆ ಅಂದರೆ ನಮ್ಮ ಕಸಿನ್ಸ್ ಅಲ್ಲ, ಫ್ರೆಂಡ್ಸ್ ಜೊತೆ ಈ ಸಲ. ಇದೊಂದು 1 ಮಂತ್ ಬ್ಯಾಕಿಂದ ಪ್ಲ್ಯಾನ್ ಆಗ್ತಿದೆ, ಬಟ್ ಪ್ಲ್ಯಾನ್ ಎಕ್ಸಿಕ್ಯೂಟಿವ್ ಆಗಿದ್ದಿಲ್ಲ ಅಷ್ಟೇ. ಇದು ಏನೋ ಪುಣ್ಯಕ್ಕೆ ಈ ಸಲ ಅಂತೂ ಆಯಿತು, ಯಾಕಂದರೆ ತುಂಬ ಪ್ರಾಬ್ಲಮ್ಸ್, ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಬ್ಲಮ್ಸ್ ಇತ್ತು. ಯಾಕಂದರೆ ಸಂಡೇನೇ ಪ್ಲ್ಯಾನ್ ಆಗಬೇಕಿತ್ತು, ಯಾಕಂದರೆ ಎಲ್ರಿಗೂ ರಜೆ ಇರೋದು ಸಂಡೇ. ಸೊ ಇವತ್ತು ಹೆಂಗೋ ಆಯಿತು, ಬಟ್ 5:30 ಪ್ಲ್ಯಾನ್ ಅಂತ ಇದ್ದಿದ್ದು, ಇವಾಗ 6:30 ಆಗಿದೆ. ಆ್ಯಕ್ಚುಲಿ ನಾನು ಬರೋದೇ ಸ್ವಲ್ಪ ಲೇಟಾಯಿತು, ಅವರು 6 ಗಂಟೆಗೆ ಅಲ್ಲಿ ಇದ್ದಾರೆ ಬಿ ಸಿ ರೋಡಲ್ಲಿ, ನಂಗೆ ಕಾಯ್ತಿದ್ದಾರೆ, ನಾನು ಬ್ಯಾಂಗ್ಳೂರಿಂದ ಹೋಗ್ಬೇಕು, ಹಾಗೆ ಹೋಗೋಣ. ಲೇಟಾಗಿದೆ, ಒಂದು ಸ್ವಲ್ಪ ಸ್ಪೀಡ್ ಹೋಗಬೇಕಾಗುತ್ತೆ, ಇಲ್ಲಾಂದರೆ ಒಂದು ಕಾಲ್ ಮಾಡಿ ಸಾಯಿಸ್ತಾನೆ. ಇಲ್ಲೇ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗುವ, ಆಲ್ಮೋಸ್ಟ್ ಇಲ್ಲಿಂದ ಅಪ್ ಆ್ಯಂಡ್ ಡೌನು 230 ಕಿಲೋಮೀಟರ್ ಆಗುತ್ತೇನೋ. ಒಂದು 6 ಲೀಟರ್ ಪೆಟ್ರೋಲ್ ಹಾಕಿಸ್ಬೇಕಾಗುತ್ತೆ. ಸೊ ಇಲ್ಲಿ ಹಾಕಿಸ್ಕೊಂಡು ಹೋಗೋ, ಒಂದು 600 ರುಪೀಸ್ ಇದಕ್ಕೆ. ಕಾಲ್ ಮೇಲೆ ಕಾಲ್ ನೋಡು, 5 ನಿಮಿಷಕ್ಕೊಮ್ಮೆ ಕಾಲ್ ಮಾಡ್ತಾರೆ, ಯಾಕಂದ್ರೆ ಅಲ್ಲಿ ಅಲ್ಲೋ ಬರೋಂದಿಲ್ಲ ಪಡಿ. ಹಾಂ ನಿಕ್ಲೋಲ್ಲ ರೀ. ಹಾಂ ಸರಿ, ಬತ್ತೆ ಬತ್ತೆ, ನಿಮ್ಗೆ ಗಾಡಿ ಗಾಡಿ ಕಾಲ್ ಮಾಡ್ಬಿಡ್ತಿ. ಇವನೊಂದು ಗಡಿ 5 ನಿಮಿಷಕ್ಕೊಮ್ಮೆ ಕಾಲ್ ಮಾಡ್ತಾನೆ, ಎಲ್ಲಿದ್ದೀಯಾ 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 ಅಂತ. ಹೋಗ್ಬೇಡ್ವಾ, ಬಿ ಸಿ ರೋಡಲ್ಲಿದ್ದಾರೆ ನೋಡು, ಆದಷ್ಟು ಬೇಗ ರೀಚ್ ಆಗೋಕ್ಕಾಗುತ್ತಾ ಅಂತ. ಇಲ್ಲಾಂದರೆ ನನ್ನ ಮಗ ಆ್ಯಕ್ಚುಲಿ 6:00 5:30 ಪ್ಲ್ಯಾನ್ ಇದ್ದಿದ್ದು, ನಾನು ಹೇಳಿಬಿಟ್ಟು 6 ಗಂಟೆಗೆ ಹೇಳಿದೆ, ಈಗ ಅಲ್ಲಿಗೆ ಹೋಗುವಾಗ 6:30 ಆಗುತ್ತೆ ಅನಿಸುತ್ತೆ. ನೋಡು ಆದಷ್ಟು ಬೇಗ ರೀಚ್ ಆಗೋಕ್ಕೆ ನೋಡ್ತೀನಿ. ವಿಡಿಯೋ ಮಾಡ್ಕೊಂಡು ಬರಬೇಡ ಅಂತ ಹೇಳಿದರು, ನೋಡೋ ಏನು ರಿಯಾಕ್ಟ್ ಮಾಡ್ತಾರೆ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಯಾರು ಫ್ರೆಂಡ್ ಅಂದರೆ ವಿನೀತ್ ಇರ್ತಾರೆ, ಆಮೇಲೆ ಪೃಥ್ವಿ ಅಂತ ಇರ್ತಾರೆ, ಮತ್ತು ಭರತ್, ಆಮೇಲೆ ಯಾದವ್ ಅಂತ ಇರ್ತಾರೆ. ನೋಡೋ ಅವ್ರನ್ನ ಮೀಟ್ ಆಗೋಣ ಅಲ್ಲಿ ಬಿ ಸಿ ರೋಡಲ್ಲಿ. ಬೆಳಕಾಗಿದೆ, ಸ್ವಲ್ಪ ಲೈಟಾಗಿ ಚಳಿ ಇದೆ. ಆ್ಯಕ್ಚುಲಿ ನಾನು
ತುಂಬಾ ಮುಂದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದೀನಿ ಸುಮ್ಮನೆ, ಇಲ್ಲಾಂದ್ರೆ ಅಲ್ಲೇ ಇದೆಯಾ ಇನ್ನು ಅಂತ ಹೇಳ್ತಾರೆ. ನಾವು ಆದಷ್ಟು ಬೇಗ ರೀಚ್ ಆಗ್ತೀವಿ, ಯಾಕಂದರೆ ವೀಕೆಂಡ್ ಬೇರೆ ತುಂಬ ರಶ್ ಇರುತ್ತೆ ಅನಿಸುತ್ತೆ. ಸೊ ನೋಡುವ ಹೇಗಿರುತ್ತೆ ಅಂತ. ಓಕೆ, ಅಲ್ಲಿ ಮೀಟ್ ಆಗುವಾಗ ತೋರಿಸ್ತೀನಿ ಅವ್ರನ್ನ ಈಸಿ ರೋಡಲ್ಲಿ. ಫ್ರೆಂಡ್ಸ್ ಏನು ಗೊತ್ತಾ, ಇವಾಗ ಜಸ್ಟ್ ಇಲ್ಲೊಂದು ಅದು ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ, ಬಟ್ ಈಗ ಮುಂದೆ ಗಾಡಿ ಹೋಗ್ತಿದೆಯಲ್ಲ ಕಿಯಾ, ಅದಕ್ಕೆ ಇವಾಗ ಗೊತ್ತಿದ್ದೆ. ಯಾಕಂದರೆ ಅವ್ನು ಸಡನ್ ಹೋಗ್ತಾ ಬ್ರೇಕ್ ಆಗ್ತಾ, ನಾನು ಹಿಂದೆ ಎಲ್ಲ ಇದ್ದೆ. ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ABS ಇಲ್ಲ, ಬ್ಯಾಕ್ ಸಡನ್ ಬ್ರೇಕ್ ಹಾಕಿದರೆ ಸ್ಕಿಡ್ ಹಾಕ್ಕೊಂಡು ಹೋಗುತ್ತೆ ಸರ್, ಆವೋದಾಗೆ ಹಿಂಗೆ ಹೋಗುತ್ತೆ. ಸೊ ಹಂಗೆ ಆಯಿತು, ಏನಾಗಿಲ್ಲ, ಏನು ಟಚ್ ಆಗಿಲ್ಲ, ಸಡನ್ ಫ್ರಂಟ್ ABS ಹಾಕಿದೆ. BC ರೋಡ್ ರೀಚ್ ಆದೆ, ಬಟ್ ಇವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಂದಾಗ ಬೆಳಕಾಗ್ಬಿಟ್ಟಿದೆ. ಮೋಸ್ಟ್ಲಿ ಸರ್ಕಲ್ ಹತ್ರ ಇರ್ಬೋದೇನೋ, ಅಲ್ಲೇ ಇದ್ದಾರಂತ ಹೇಳ್ದೆ ವಿನೀತ್. ಇವಾಗ ಅವರಿಂದ ಏನೆಲ್ಲ ಕೇಳಬೇಕಾ ನೋಡಿ. ಎಲ್ಲಿದ್ದಾರಪ್ಪ, ಹೋದ್ರ ಬಿಟ್ಟು ಇಲ್ಲಿಲ್ಲ. ಅಲೋ ಬ್ರೋ, ಓಲರ್ ಸರ್ಕಲ್ ಓಲೋ. ಹಾಂ ಒಲ್ಪಲ್ಲರ್, ಆಯ್ ಸರ್ಕಲ್ ಅಲ್ಲಿ ಬಂದು ಬಂಡಿ. ಹಾಂ ಹಾಂ, ಅವ್ರು ಗೆಲ್ಗಡೆ ಇದ್ರಂತೆ ನೋಡೋ, ಬರ್ತಾರೆ ಈಗ. ಹಾಯ್ ಚಾಲು ನಕ್ಲಲ್ಲಿ ಅಂದ ಮತ್ತೆ ಥ್ಯಾಂಕ್ಸ್ ಅಪ್ ಬಾಯ್. ಗೈಸ್ ಇವನೇ ಇವನೇ ನಾಚಿಕೆ ಪಡುವನು. ಹೆಂಚಿನ ಮರ ಏತು ಲೇಟ್ ಏತು ಕಾಪು ನಿಮ್ಮಾರೆ. ಏತ್ ವರ್ಷ ಅನ್ಮಾರ ಆರ್ ಸ್ಟಾರ್ಟ್ ಆದ ರೋಡು ರೋಡು. ಒಂದು ವರ್ಷ ಕರಿ ಅಣ್ಣ, ಸೆಪ್ಟೆಂಬರ್ ಸ್ಟಾರ್ಟ್ ಆಗ್ತದೆ. ಮುಂಚೆ ಒಂದು ಒಂದು ಮಾನೆ ಬಂತು ಪೂರ ಇಂಚೆ ರಡ್ಡೆ ನಂದ ರಡ್ಡೆ ಅದಿಪ್ಪ ತಿರ್ತಿಡ್ಲೆ ಪುಣ ತಿರ್ತಿಡ್ಲ ವಾಲ್ ಪ್ಯೂರ ಅಂತ. ಬೇಲೆ ಉಂತದೇರ ಬೇಲೆ ಉಂತದೇರ ಮಲ್ತೊಂದ್ಲರ ಮಲ್ತೊಂದ್ಲೇರು. ಹೆಂಚಾತನ್ ಮಾರೆ
ಕಲ್ಲಡ್ ಕಡೆ ಪೋಂದಿಲ್ಲ ಓಲು ಪೋಂದಿಲ್ಲ ಅಂತ ಒಂದು ವಿಟ್ಲದ ರೋಡ್ ಹೊಲ್ಪೊಂಡದ ಮುಳ್ಪ ಸ್ಟಾರ್ಟ್ ಆತ ನಾನು ನೆಟ್ಟೆ ಸ್ಟಾರ್ಟ್ ಆತ ನೆಟ್ಟೆ ಸ್ಟಾರ್ಟ್ ಆತ ನಾನು ಸ್ಟಾರ್ಟಿಂಗ್ ನೆಟ್ಟಿರ್ದಿ ನೆನ್ಸಾರಿ ಮಲ್ಪಯ್ಯಾರ ನೆನ್ಸಾರಿ ಮಲ್ಪಯ್ಯಾರ ಮಲ್ಪ ಸರ್ವಿಸ್ ರೋಡ್ ನೆಟ್ಟರ್ದು ಸ್ಲೋಪ್ ಕೊರ್ಪೇರ ಅದ ರೆಡಿ ಮಾಡಿದ ನೆಟ್ಟರ್ದು ಸ್ಟಾರ್ಟ್ ನೋಡಿ ಇಲ್ಲಿ ರೈಡ್ ತಗೊಳ್ಬೇಕು ಬೆಂಗ್ಳೂರು ಕಡೆಯಿಂದ ಬಂದರೆ ಇಲ್ಲಿ ರೈಟ್ ತಗೊಳ್ಬೇಕಾಗುತ್ತೆ ಬೆಂಗ್ಳೂರು ಕಡೆಯಿಂದ ಬಂದರೆ ಲೆಫ್ಟು ಇಂದು ಬೆಂಗ್ಳೂರು ಅಕ್ಲೆ ಕಾಪು ಅದ ಮಕ್ಳು ಬರ್ರಿ ಎತ್ತು ಬರ್ತಾನೆ ನಾನು ಜಾಸ್ತಿ ಉದ್ದ ಉಲ್ಲೆ ಮಾರ ಅಪ್ಪಿರ ಕುಲ್ಲರ ಅಬ್ಜದ ಇಂಚ ಕಾರ್ ಮಿತ್ತ ಅವನು ಜಾರ್ನು ಅವನದ ಫ್ಲಾಟ್ ಒಂದು ಸಿಂಗಲ್ ಸೀಟ್ ಅದ ಅಲ್ಲಿ ಬಂದರು ಇವಾಗ ಆಫ್ಟರ್ 10 ಮಿನಿಟ್ಸ್ ಇಟ್ಲ ಅಂತಲ ನೀವು ತಿಂಡಿ ಅಲ್ಲ ಚಾಬರಿ ಅಲ್ಲ ಅಲ್ಲ ಏನಾರು ಬಿಡ್ದು ಬರ್ತೀನಿ ಮಾತಾಡ್ಲ ನಾನಲ್ಲ ಎಂಚಲ್ಲ ಅಲ್ಪ ಓರಟ್ಟಿ ಒಂಚೂರು ಕಾಪ ರಾಬ್ಜ ಅಲ್ಪ ತಿಂತಲ್ಲ ಅಲ್ಪ ನಿಲ್ ಕಾಣ ನಿಲ್ಲ ಬಡಾಬ್ಜ ಫೋನ್ ಆಗಿತ್ತೆ ಏಳು ಗಂಟೆ ಬೈದೀನಿ ಏಳರಕ್ಕೆ ಬೈದ ಗೊತ್ತ ಐದು ಗಂಟೆ ಬೈಜ ಏತಂಡ ಓದ್ತಾರೆ ಆಜಿಗಾಲ ಅಲ್ಲ ಬರತ್ ಅವು ಯಾವ್ದವಿ ವಿನೀತು ಅಲ್ಲೊಂದು ಪೃಥ್ವಿ ತುಷ್ಪ ಜೊತೆ ಕಡೆ ಕಾರ್ ಗುಂಡಿ ಅದಾದ ಗೊತ್ತೇ ಪ್ರಪ
ಪ್ರಪಂಚದ ನಾನಾ ಕಡೆಯಿಂದ ಇಲ್ಲಿಗೆ ದೇವರ ದರ್ಶನ ಪಡೆಯೋಕ್ಕೆ ಬರ್ತಾರೆ. ಇಲ್ಲಿ ನಾಗಪ್ರತಿಷ್ಠೆ, ನಾಗ ದರ್ಶನ, ಆಶ್ಲೇಷ ಪೂಜೆ, ಸರ್ಪ ಸಂಸ್ಕಾರ ಹೀಗೆಲ್ಲ ಇರುತ್ತೆ. ನಿಮ್ಮ ಜಾತಕದಲ್ಲಿ ನಾಗದೋಷಗಳಿದ್ದರೆ ಇಲ್ಲಿ ಪರಿಹಾರ ಮಾಡ್ಕೊಳ್ಳೋಕ್ಕೆ ಬರ್ತಾರೆ. ಹಾಗೆ ಇಲ್ಲಿ ಬಂದರೆ ಒಂದು ವೈಬ್ ಇರುತ್ತೆ, ಒಂಥರ ಏನೋ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಓ, ಮಳೆ ಬರ್ತಾ ಇದೆ, ಲೈಟಾಗಿ ಕೂಲಾಗಿದೆ ನೇಚರ್. ಓ, ಮಳೆ ಹನಿ ಬೀಳ್ತಾ ಇದೆ. ಜೋರಕ್ಕೆ ಬಂದರೆ ಏನು ತಂದಿಲ್ಲ, ರೈನ್ ಕೋಟು ಏನು ತಂದಿಲ್ಲ. ಇಲ್ಲೇನು ಮಳೆ ಬಂದಿದೆ ಅನಿಸುತ್ತೆ ಆಲ್ರೆಡಿ. ನೋಡಿ, ಬೆಟ್ಟಿದೆ, ರೋಡೆಲ್ಲ ಬೆಟ್ಟಾಗಿದೆ. ದೇವಸ್ಥಾನದ ಹಿಂದ್ಗಡೆ ಕುಮಾರ ಪರ್ವತ ಅಂತ ಇರುತ್ತೆ, ಅಲ್ಲಿಗೆ ಟ್ರೆಕ್ಕಿಂಗ್ ಅಂತ ಬೇರೆ ಬೇರೆ ಪ್ಲೇಸಿಂದ ಬರ್ತಾರೆ. ಯಾಕಂದರೆ ಅದೊಂದು ಅಡ್ವೆಂಚರಸ್ ಟ್ರೆಕ್ಕಿಂಗ್ ಆಗಿರುತ್ತೆ ಆ್ಯಂಡ್ ಟಫೆಸ್ಟ್ ಟ್ರೆಕ್ಕಿಂಗ್ ಆಗಿರುತ್ತೆ. ಹೋಗ್ತಾ 7 ಕಿಲೋಮೀಟರಲ್ಲಿ ನಮ್ಮ ಒಬ್ಬರು ಭಟ್ರು ಇದ್ದರು, ಅಲ್ಲಿ ಹೋದಾಗ ಫುಡ್ಡೆಲ್ಲ ಮಾಡಿಕೊಡ್ತಾಯಿದ್ರು. ಅವರು ರೀಸೆಂಟಾಗಿ ಡಿಸೆಂಬರ್ ಮಂತಲ್ಲಿ ತೀರೋದ್ರು. ಇವಾಗ ಗೊತ್ತಿಲ್ಲ ಏನು ಅಂತ, ಹೀಗೆ ಹೇಗಿರುತ್ತೆ ಅಂತ. ಅಲ್ಲಿ ಒಂದಿನ ಪ್ಲ್ಯಾನ್ ಇದೆ, ಅಲ್ಲಿಗೆ ಹೋಗಬೇಕು ಅಂತ ಮಾಡಬೇಕು ಅಂತ ಪ್ಲ್ಯಾನ್. ನಾನು ಬ್ರದರ್ ಎಲ್ಲ ಪ್ಲ್ಯಾನ್ ಹಾಕಿದ್ವಿ, ನೋಡಬೇಕು ಏನು ಅಂತ ಏನಾಗುತ್ತೆ. ಟ್ರಕ್ಕಿಂಗ್ ಎಲ್ಲರೂ ಬರಲ್ಲ, ಅದೇ ಕ್ರೇಜ್ ಇದ್ದವರು ಬರ್ತಾರೆ. ಟ್ರಕ್ಕಿಂಗ್ ಕ್ರೇಜು, ನೇಚರ್ನ ವೈಬ್ ಫೀಲ್ ಮಾಡೋರು ಆ ಥರ ಇದ್ದವರು ಬರ್ತಾರೆ ಅಷ್ಟೇ. ಎಲ್ರಿಗೂ ಟ್ರಕ್ಕಿಂಗ್ ಇಷ್ಟ ಆಗಲ್ಲ, ಯಾಕಂದರೆ ನಡಿಬೇಕು ಅಂತ. ಅದೇ ಒಂಥರ ಮಜಾ, ಟ್ರಕ್ಕಿಂಗ್ ಮಾಡೋದೇ ಒಂಥರ ಮಜಾ. ಆ ಫೀಲ್, ಆ ವೈಬ್ನ ಎಂಜಾಯ್ ಮಾಡೋದು ಒಂದು ಮಜೆ ಇರುತ್ತೆ. ಹಾಗೆ ಸುಬ್ರಹ್ಮಣ್ಯ ಹೋಗೋ ರೋಡ್ ಅಂತೂ ಸಖತ್ತಾಗಿದೆ. ಈ ರೋಡ್ಗೆ ಈ ನೇಚರು ಫೀಲ್ ಮಾಡ್ಕೊಂಡು ಹೋಗೋಕ್ಕೆ ಸಖತ್ತಾಗಿರುತ್ತೆ ರೈಡ್ನ. ಹಾಗೆ ಕೂಲ್ ಆಗಿದೆ ನೇಚರ್, ಇಂಥ ಪ್ಲೇಸಲ್ಲಿ ಹೋಗೋಕ್ಕಂತ ಮಜಾ ಇರುತ್ತೆ. ಯಾಕಂದರೆ ಅಕ್ಕಪಕ್ಕ ಎಲ್ಲ ಕಾಡು, ಸೊಪ್ಪು ನೇಚರ್ ಕೂಲ್ ಆಗಿರುತ್ತೆ. ಮುಲ್ ಪಾರ್ಕ್ ಉಂಟು ಪಕ್ಕ, ಫೋಟೋಶೂಟ್ ಮಲ್ಪೊಲಿ ಮುಲ್, ಫೋಟೋಶೂಟ್ ಮಲ್ಪೊಲಿ ಮುಲ್. ಹಾಂ ನೋಡಿ, ಇದು ಕುಮಾರಧಾರ ನದಿ ನೋಡಿ, ಆ ಕಡೆ ಕಾಣ್ತಿದೆಯಲ್ಲ ಅದೇ ಕುಮಾರ ಪರ್ವತ. ಅಲ್ಲೇ ಟ್ರಕ್ಕಿಂಗ್ ಎಲ್ಲ ಹೋಗೋದು, ಅದರಲ್ಲೇ ಹೋಗೋದು. ನೋಡಿ ಎಂಟ್ರ ಆದ್ವಿ. ಇಲ್ಲಿ ಯೂರಿನ್ ಫ್ರೀ ಹಾಕಿದ್ದೀರಿ, ಸ್ನಾನ 10 ರೂಪಾಯಿ ಹಾಕಿದ್ದೀರಿ, ಟಾಯ್ಲೆಟ್ 5 ರೂಪಾಯಿ. ಅವಾಗ 5 ರೂಪಾಯಿ ತಗೊಂಡ್ರಿ, ಮತ್ತೆ ನನಗೆ 10 ರೂಪಾಯಿ ತಗೊಂಡ್ರಿ ಇದಕ್ಕೆ ಟಾಯ್ಲೆಟ್ಗೆ ಸ್ನಾನಕ್ಕೆ. ನಾನು ಟಾಯ್ಲೆಟಿಗೆ ಹೋಗಿರೋದು. ಹಾಂ ಏನು, ಅವಾಗ ಯೂರಿನ್ಗೆ 5 ರೂಪಾಯಿಗೆ ಒಬ್ಬರಿಗೆ ತಗೊಂಡ್ರಿ. ಹಾಂ ಹೇಳ್ದೆ, ಹೇಳಿದ್ದೀನಿ ಶೌಚಾಲಯಕ್ಕೆ 5 ರೂಪಾಯಿ ಅಂತ ಹೇಳಿ. ನೀವು 10 ರೂಪಾಯಿ, ಎಲ್ಲರ ಹತ್ರ 10 ರೂಪಾಯಿ ತಗೊಂಡಿದ್ದೀರಿ, ನನ್ನ ಅವ್ರ ಹತ್ರ 10 ರೂಪಾಯಿ ತಗೊಂಡ್ರಿ. ಹೇಳಿದ್ದೀನಿ ನಾನು ಟಾಯ್ಲೆಟಿಗೆ ಅಂತ ಹೇಳಿದ್ದೀನಿ. ನಾನು ಅವನು 3-4 ಜನ. ನೋಡಿ ಹೀಗೆ ಮೋಸ ಮಾಡೋರು ಇರ್ತಾರೆ, ಈಗ ನಾವು ಕೇಳಿದ್ರೆ ಕೊಡ್ತಾರೆ. ಫ್ರೆಂಡ್ಸ್, ರೀಚ್ ಆಗಿದ್ದೀವಿ ಸುಬ್ರಹ್ಮಣ್ಯ, ನೋಡ್ತಿರ್ಬೋದು ಈಗ ಫುಲ್ ರಶ್ ಇದೆ. ಬೆಳಿಗ್ಗೆ ಬೆಳಿಗ್ಗೆ 9 ಗಂಟೆಗೆ ತುಂಬ ಆಲ್ಮೋಸ್ಟ್ ರಶ್ ಆಗ್ತಿದೆ. ಇವಾಗ ನೋಡ್ತಿರ್ಬೋದು ಹಿಂದೆ ಕುಮಾರ ಪರ್ವತ ಕಾಣಿಸ್ತಿದೆ. ಟ್ರಕ್ಕಿಂಗ್ ಎಲ್ಲ ಹೋಗೋದಾದರೆ ಅಲ್ಲೇ ಹೋಗೋದು, ಅದಕ್ಕೆ ಬೇರೆ ದಾರಿ ಇರುತ್ತೆ. ಇವತ್ತು ವೀಕೆಂಡ್ ಅಲ್ವಾ, ತುಂಬ ಜನ ಇರ್ತಾರೆ ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ಊರಿಂದ ಎಲ್ಲ ಬಂದಿರ್ತಾರೆ.
ಚಪ್ಪಲಿ ಇಡೋಕೆ ಅಂತಲೇ ಒಂದು ಸಪ್ರೇಟ್ ಪ್ಲೇಸ್ ಇದೆ, ಫ್ರೀ ಆಫ್ ಕಾಸ್ಟ್. ಸೇವಾ ಕೌಂಟರ್ ಇದು, ತುಂಬ ರಶ್ ಇದೆ, ಲೈನಲ್ಲಿ ನಿಂತ್ಕೊಂಡು ಹೋಗ್ಬೇಕು. ಮೂರು ಕೌಂಟರ್ ಇದೆ, 1, 2, 3. ಶಕ್ ಸಂಸ್ಕಾರ ಇನ್ನು 2000. ಎರಡು ದಿನ ಬತ್ತು ಗುಲ್ಲೋಡು ಮೂರು ನಡ್ತೀನ ಮಗ ಹೆಂಗಾನಿ ಮಲ್ ಧ್ಯಾನ ಮಲ್ತೀನಿ ಮೂಜಿನ ಬತ್ತು ಗುಲ್ಲೋಡು ಸರ್ಪ ಸಂಸ್ಕಾರ ಮೂಜಿದಿಂದೆ ಮೂಲಿ ಉಂತಾರೆ ಅವ್ರು ರೂಮ್ ಅಂತ ಅಂದ ಸೆಕ್ಯೂರಿಟಿ ಗಾರ್ಡ್ ಬತ್ತಿದ್ದೀನಿ ಯಾರು ಮತ್ತೆ ಮೂಲು ಉಲೈ ಮಾತ್ರ ನೀವು ಹಲೋ 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 ಗೂಗಲ್ ಪೇ ಪೂಜಾ ಗೂಗಲ್ ಪೇ ಪೂಜಾ ನಿಪ್ಪು ಕಾರ್ಡ್ ಇಪ್ಪು ಅಂತ ಕಾರ್ಡ್ ಇದೆಯಲ್ಲ ಕ್ಯಾಶ್ ಮಾತ್ರ ಒಂದು ಆಶ್ಲೇಷ ಪೂಜೆ ಏಕಾದಶಿ ಏಕಾದಶಿ ಆಶ್ಲೇಷ ಪೂಜೆ ಮಾಡುದಿಲ್ಲ ಏಕಾದಶಿ ಏಕಾದಶಿ ಎಲ್ಲ ದಿವಸ ಓಕೆ ಕಾರ್ತಿಕ ಪೂಜೆ ಒಂದು ಸೆಟ್ ಒಂದು ಸೆಟ್ ಪ್ರಸಾದ ಮತ್ತು ಇನ್ನು ಒಟ್ಟಿಗೆ ಪೂಜೆ ಶೇಷ ಸೇವೆ ಎಲ್ಲ ಪೂಜೆಗಳಿವೆ ಸಂಕಲ್ಪ ವಿತ್ ಸೇವಾ ಇದು ತಂಬಿಲ ಉಂಟಾ ತಂಬಿಲ ಅಂದ್ರೆ ಕಾರ್ತಿಕ ಪೂಜೆ ಕಾರ್ತಿಕ ಪೂಜೆ ಅದೊಂದು ಇನ್ನೊಂದು ಕಾರ್ತಿಕ ಪೂಜೆ ಒಂದು ನೋಡ್ತಿರ್ಬೋದು ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಲಗೇಜ್ ಕೊಠಡಿ ಇರುತ್ತೆ ನಿಮ್ಮ ಲಗೇಜ್ ಎಲ್ಲ ಇದ್ರೆ ಅಲ್ಲೇ ಇಟ್ಟು ಬರ್ಬೋದು ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಇವಾಗ ಇವಾಗ ಇನ್ನೊಂದು ಆದಿ ಸ್ಥಳಕ್ಕೆ ಹೋಗಬೇಕು ಸುಬ್ರಹ್ಮಣ್ಯದ ಆದಿ ಸ್ಥಳ ಇದೆ ನೋಡಿ ಹಿಂಗೆ ಹಂಚಿ ಬೋಡು ದಿಪ್ಪಿರೋ ಫೋಟೋ ಚೂರು ತಿರೋಬೋಡು ಚೂರತ್ ಮಸ್ತು ಹೋಡು ಹಾಂ ಲಾಂಗ್ ಲೆನ್ಸ್ ಅದ ಹಂಚ ಅಪಗೇರ ಅಡ್ಡ ಬರ್ಪೆ ಕುಜಲ್ ಬೊಲ್ದತ್ತ ಮರಿ ಮದಿ ಮೇಲೆ ಬೇಗ ₹20 ಕೊಡಿ ಏತು ಒಂದು ಕೊಡಿ ಈಗ ನೋಡ ಉಪಕಾರ ಹಾಕಿ ಇವನು ತಕೊಳ್ಳಿಕ್ಕೆ ಬಂದಿದ್ದಲ್ಲ ನೋಡಿ ಫೋಟೋ ತೆಗಿಯೋಕ್ಕಿಂತ ಬಂದಿರೋದು ಇಲ್ಲಿ ಕರ್ಕೊಂಡು ಅಲ್ಲ ಉಲ್ಲುಂಡತ್ತೆ ಇಲ್ಲ ಒಂದು ಚೂರು ಇಲ್ಲ ಅಲ್ಲ ಓಡು ಐತ ಪಿರೋಡು ಮಲ್ಲದೈತ ಪಿರೋಡು ಮಲ್ಲದ ಪಿರೋಡು ಅಲೋ ಲಾಸ್ಟ್ ಮಿತ್ ಟಾಪ್ ಮಿತ್ತದ ಹಾಂ ಚೂರು ಇಲ್ಲ ಮೀತ್ ಮಲ್ಲ ಮಾರೆ ಕೃಷ್ಣಂದು ದೊಡ್ಡದಿದೆಯಲ್ಲ ಅದರ ಸಣ್ಣಕ್ಕೆ ಇದೆಯಾ ಫಾಸ್ಟ್ಲಿಪ್ ಫಾಸ್ಟ್ಲಿಪ್ಪು ಅದೇ ಹಂಚನಾದ್ರೆ ಸುಲಭ ತೊಂದರೆ ಸುಲಭ ಹಿಂಚೆ ಅವತ್ತು ಆತು ಇಲ್ಲೇ ಬೋಡತ್ತ ಏಸು ಗಾಡ ಹಿಂದೆ ಇದೆ ಮಾರೆ ಭಾರಿ ಶೋಕ್ ಇದೆ ನೀವು ದೆಪ್ಪಡತ್ತೀರ ಬ್ಯಾಗ್ ದೆಪ್ಪಡ ಹಿಂಗೆ ದೆಪ್ಪ ಪಾಡೋಡು
ಸಿಲ್ವರ್ ಈ ಉಡುಪಿ ಒಂದಿಕ್ಕು ಉಡುಪಿ ಕೃಷ್ಣ ಮಠ ಗೊತ್ತು ಅಲ್ಲಿ ಕಿಂಚು ಗೊತ್ತಾಯ್ತು ನಿನ್ನ ಮೊಲ್ಲೆಲ್ಲ ಕೇಂದ್ರ ಕುಡಿಯದಲ್ಲ ಬೆಲ್ಲ ಕೇಂದ್ರ ನೋಡಿ ಇದು ಸುಬ್ರಹ್ಮಣ್ಯದ ಆದಿಕ್ಷೇತ್ರ ಇಲ್ಲಿ ನೋಡಿ ಇಲ್ಲೇ ಪಕ್ಕದಲ್ಲಿ ಪಾರ್ಕ್ ಇದೆ ಕಲ್ಲು ದೀತಿಂತಿದೆ ಗಟ್ಟಿ ಸೇಮ್ ನಮ್ಮ ಕಾಣಿದೆಲ್ಲ ಕಂಡು ಅಂಚೆನೆ ಮುಲ್ತದ್ದು ದೌಲ್ ಕಾಫಿ ಅಂತೀನಿ ಫೋಟೋಗ್ರಾಫರ್ ಮುಸ್ತಪ್ಪ ಬರದೆ ನೋಡಿ ಫೋಟೋಗ್ರಾಫರ್ದು ಕ್ರಿಯೇಟಿವಿಟಿ ನೋಡಿ ಹೇಗೆಲ್ಲ ಬೆಂಡ್ ಆಗ್ತಾರೆ ಏನದಾದ್ರು ತೂಕ ನೋಡ್ತಿರ್ಬೋದು ಇದು ಸುಬ್ರಹ್ಮಣ್ಯದ ಆದಿ ಕ್ಷೇತ್ರದಲ್ಲಿ ಇರುವಂಥ ಒಂದು ಪಾರ್ಕ್ ಅಲ್ಲಿ ನಾವು ಫೋಟೋಶೂಟ್ ಮಾಡ್ತಿದ್ದೀವಿ ನೋಡಿ ಆಲ್ಮೋಸ್ಟ್ ಎಲ್ಲರೂ ಬಂದು ಇಲ್ಲಿ ಫೋಟೋಶೂಟ್ ಮಾಡ್ತಾರೆ ಸೊ ನಾವು ಇಲ್ಲೇ ಮಾಡ್ತಿದ್ದೀವಿ ಗೈಸ್ ನೋಡ್ತಾ ಇರ್ಬೋದು ಇಷ್ಟು ಎಷ್ಟು ದೊಡ್ಡ ಟ್ರೀ ಅಂತ ತುಂಬ ಬ್ರಾಡ್ ಆಗಿದೆ ಗೈಸ್ ನೋಡಿ ಇವ್ರದ್ದು ಮಕ್ಕಳಾಟ ಮಕ್ಕಳಾಡೋದನ್ನ ಇವರು ಇಷ್ಟು ದೊಡ್ಡವರು ಆಟ ಆಡ್ತಿದ್ದಾರೆ ನೋಡಿ ಏ ಪೊಲಿ ಪೊರ್ಚಿ ಮಾರೆ ಜೋಕುಲ್ಲ ವಾ ತೆಲಿಕೆ ವಾ ತೆಲಿಕೆ ಮೆಲ್ಲ ಮಾರೆ 10 ರೂಪಾಯಿ ಕೊಡ್ತಾ ಅಂದ್ ಪೂರ ಲಗಡ ಜೆತ್ತು ಬರ್ಪಾರ ಏತುಲ್ಲ 75-80 ಬುಡುಡ್ಚಿ ಮಾರೆ ಯಾವ್ದ ತೋಪು ನೀ ಬೋಲಿ ಆಮೇಕ್ ಬೋಲಿ ಹಾಯ್ ಹಾಯ್
ಫುಲ್ಲು ಸುಸ್ತಾಗಿದ್ದಾರೆ ಎಲ್ಲ, ಟೈರ್ಡ್, ಫೋಟೋಶೂಟ್ ಮಾಡಿಕೊಂಡೆಲ್ಲ. ಅವರಲ್ಲಿ ನಮ್ಮದು ಪೃಥ್ವಿಯವರು ಇನ್ನೊಬ್ಬರದ್ದು ಫೋಟೋಶೂಟ್ ಮಾಡ್ತಿದ್ದಾರೆ, ಅವ್ರದ್ದು ಕ್ರಿಯೇಟಿವಿಟಿ ತೋರಿಸ್ತಿದ್ದಾರೆ ನೋಡಿ. ಕಪಲ್ಸ್ ಆ ಕಡೆ ಮೋಸ್ಟ್ಲಿ ಆಗಿರಬೇಕು, ಫ್ರೆಂಡ್ಸ್ ಆಗಿರ್ಬೋದು ಗೊತ್ತಿಲ್ಲ. ಪ್ಲಾಸ್ಟಿಕ್, ಓ ಪ್ಲಾಸ್ಟಿಕ್ ಯಾ ಯಾನ್ ರಿಯಲ್ ಅಂದಿನ ಪ್ಲಾಸ್ಟಿಕ್ ಓ ಓ ಹೂ ಪ್ಲಾಸ್ಟಿಕ್ ನೋಡ್ತಿರ್ಬೋದು. ಇದು ಅನ್ನ ಸಂತರ್ಪಣಕ್ಕೆ ಹೋಗೋದು, ತುಂಬ ರಶ್ ಇದೆ. ಇನ್ನೊಂದು 1 hour ಇರ್ಬೋದು ಈ ಲೈನು. 7% ರೇಟ್ ಆ್ಯಂಡ್ ಇಡೀ ಆ್ಯಂಡ್ ಮುಗ್ಗೆ. ಹಾಯ್, ಇವತ್ತು ಊಟ ಅನ್ನಪ್ರಸಾದ ಇರಲ್ಲ, ಏಕಾದಶಿ ಕಾರಣ ಅವಲಕ್ಕಿ ಉಪ್ಪಿಟ್ಟು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವೀಡಿಯೋ. ಯಾರೆಲ್ಲ ಹೊಸೊಬ್ಬರು ನನ್ನ ವೀಡಿಯೋನ ನೋಡ್ತಿದ್ದೀರಿ ಇವಾಗ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ತೀರಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಟೇಕ್ ಕೇರ್, ಬೈ ಬೈ, ಸಿ ಯು.